ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ ದಿನೇ ದಿನೇ ತುಂಬನೇ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಅದಕ್ಕೆ ಕಾರಣ ಕ್ರಾಂತಿ ಸಿನಿಮಾದಲ್ಲಿರ್ತಕ್ಕಂತ ಕಲಾವಿದರ ದಂಡು. ಎಸ್, ದಿನೇ ದಿನೇ ಕ್ರಾಂತಿ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಎಂಟ್ರಿ ಆಗ್ತಾ ಇದೆ. ದರ್ಶನ್ ಅಂತಹ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಈ ರೀತಿಯ ಸ್ಟಾರ್ ಕಾಸ್ಟ್ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ಸಿನಿಮಾ ಇನ್ ಯಾವ ರೇಂಜ್ ಇರುತ್ತಪ್ಪ ಅನ್ನೋ ಒಂದು ಕುತೂಹಲ ಉಂಟು ಮಾಡ್ತಾ ಇದೆ. ಎಸ್, ನಾವು ಇಷ್ಟು ದಿನ ಗಮನಿಸ್ತಾ ಇದ್ವಿ ದರ್ಶನ್ ಜೊತೆ ಈಗಾಗಲೇ ರಚಿತಾ ರಾಮ್ ಹೀರೋಯಿನ್ ಅಂತ ನಮಗೆಲ್ಲ ಗೊತ್ತು. ಜೊತೆಗೆ ದರ್ಶನ್ ಅವರ ತಂದೆ ರೋಲ್ನಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವರ ತಾತನ್ ರೋಲ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಚಂದ್ರು ಅವರು ಹಾಗೂ ಅಜ್ಜಿ ರೋಲ್ನಲ್ಲಿ ಉಮಾಶ್ರೀ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ, ಸೊ ಓಪನ್ ಸೀಕ್ರೆಟ್. ಜೊತೆಗೆ ದರ್ಶನ್ಗೆ ಖಡಕ್ ವಿಲನ್ ರೋಲ್ನಲ್ಲಿ ಈಗಾಗಲೇ ರಘುಡ ಹಾಗೂ ಸಂಪತ್ ಆ್ಯಕ್ಟ್ ಮಾಡ್ತಾ ಇರೋದು ಕೂಡ ನಾವು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ವಿ. ಇದೀಗ ವಿಶೇಷ ಏನಪ್ಪ ಅಂದರೆ ಕ್ರಾಂತಿ ಸಿನಿಮಾದಲ್ಲಿ ಮತ್ತೊಬ್ಬ ಅದ್ಭುತ ಕಲಾವಿದ ತಮಗೇನೇ ಪಾತ್ರ ಕೊಟ್ಟರು ಮಾಡುವಂತಹ ಅದ್ಭುತ ಕಲಾವಿದ ಅಂದರೆ ಅಚ್ಯುತ್ ಕುಮಾರ್. ಸೊ ಅಚ್ಯುತ್ ಕುಮಾರ್ ಕೂಡ ಕ್ರಾಂತಿ ಸಿನಿಮಾದ ತಂಡವನ್ನು ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಕ್ರಾಂತಿ ಸಿನಿಮಾದ ಕಲಾವಿದರ ಆಯ್ಕೆ ಇದೆಯಲ್ಲ ಅದರಲ್ಲೇ ಒಂದು 80% ಕ್ರಾಂತಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ ಆಯ್ಕೆ ಆಗಿರ್ಬೋದು, ರಚಿತಾ ರಾಮ್ ಆಯ್ಕೆ ಆಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ಇದೀಗ ಅಚ್ಯುತ್ ಕುಮಾರ್ ಕೂಡ. ಸೊ ಅಚ್ಯುತ್ ಕುಮಾರ್ ತಮ್ಗೆ ಯಾವುದೇ ರೀತಿಯ ಪಾತ್ರ ಕೊಟ್ಟರು ಅದನ್ನು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದರಲ್ಲಿ ನೋ ಡೌಟು. ಸಣ್ಣ ರೋಲಿಂದ ಹಿಡಿದು ಖಡಕ್ ರೋಲ್ವರೆಗೂ ಕೂಡ ಅದ್ಭುತವಾಗಿ ತಮ್ಮ ಅಭಿನಯದ ಮೂಲಕ ಜನಮಾನಸದಲ್ಲಿ ಉಳಿಯುವಂಥ ನಟ ಅಚ್ಯುತ್ ಕುಮಾರ್. ಅಂಥವರು ಕೂಡ ಈಗ ಕ್ರಾಂತಿ ಸಿನಿಮಾದ ಭಾಗ ಆಗಿದ್ದಾರೆ ಅಂದರೆ ಅವರು ಯಾವ ಥರ ರೋಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ರೋಲ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದರೆ ದರ್ಶನ್ ಅವರ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಕೂಡ ಎಂಟ್ರಿ ಆಗಿದ್ದಾರೆ ಅಂದರೆ ಖಡಕ್ ರೋಲ್ ಇದ್ದೇ ಇರುತ್ತೆ. ಈಗಾಗಲೇ ಇಬ್ಬರು ವಿಲನ್ಸ್ ಅನ್ನು ನಾವು ಕಾಣಿದ್ದೀವಿ, ಒಂದು ರಘುಡ ಮತ್ತು ಸಂಪತ್ ರಾಜ್. ಸೊ ಇಬ್ಬರ ವಿಲನ್ಸ್ ಆಯಿತು, ದರ್ಶನ್ಗೆ ತಂದೆ ರೋಲಲ್ಲಿ ರವಿಚಂದ್ರನ್ ಆಯಿತು, ಅಜ್ಜ ಅಜ್ಜಿ ಆಯಿತು, ಹೀರೋಯಿನ್ ಆಯಿತು. ಅಚ್ಯುತ್ ಕುಮಾರ್ ಯಾವ ರೋಲ್ ಮಾಡ್ತಾರೆ ಹಾಗಿದ್ದರೆ, ಸೊ ಇಲ್ಲೇನಾದರೂ ರಚಿತಾ ರಾಮ್ ಅವರ ತಂದೆ ರೋಲನ್ನು ಅಚ್ಯುತ್ ಕುಮಾರ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಗೆಸ್ ಅಷ್ಟೇ, ಇದು ಕನ್ಫರ್ಮ್ ಅಲ್ಲ, ನೋಡೋಣ ಏನಾಗುತ್ತೆ ಅಂತ. ಬಟ್ ಸ್ಟಾರ್ ಕಾಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಕ್ರಾಂತಿ ಸಿನಿಮಾದ ಸ್ಟಾರ್ ಕಾಸ್ಟ್ ಕಲಾವಿದರ ಆಯ್ಕೆ ದರ್ಶನ್ ಅವರ ಈ ಹಿಂದಿನ ಸಿನಿಮಾಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕ್ರಾಂತಿ ಸಿನಿಮಾದಲ್ಲಿನ ಸ್ಟಾರ್ಗಳ ಆಯ್ಕೆ ಇದೆಯಲ್ಲ ತುಂಬ ಅದ್ಭುತವಾಗಿ ನಡೀತಾ ಇದೆ. ಸೊ ಹೀಗೆ ಸಾಗಲಿ, ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾರೆಲ್ಲ ಸಿನಿಮಾ ತಂಡವನ್ನು ಸೇರಿಕೊಳ್ತಾರೆ ಅನ್ನೋದನ್ನು ನೋಡೋಣ, ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.